ಭವಿಷ್ಯದ ಭಾರತಕ್ಕಾಗಿ ಅಥ್ಲೀಟ್ಗಳನ್ನು ಸನ್ನದ್ಧಗೊಳಿಸುವ ಪ್ರಮುಖ ಕ್ರೀಡಾಕೂಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ವಿವಿಧ ರಾಜ್ಯಗಳಿಂದ ಆಗಮಿಸುವ ಸಾವಿರಾರು ಯುವ ಕ್ರೀಡಾಪಟುಗಳನ್ನು ವೆಲ್ಕಮ್ ಮಾಡುವುದಕ್ಕೆ ಸಜ್ಜಾಗಿದೆ ಖೇಲೋ ಇಂಡಿಯಾ ಐದನೇ ಆವೃತ್ತಿಗೆ ಕೌಂಟ್ ಡೌನ್ ಶುರುವಾಗಿದ್ದು ಈ ಸಂದರ್ಭದಲ್ಲಿ ಖೇಲೋ ಇಂಡಿಯಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಮೇಲೆ ಭಾರತದ ಕಣ್ಣು ಹಿಂದೂಸ್ತಾನದ ಸ್ಪರ್ಧಿಗಳ ಸಿದ್ಧತೆ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗೆ ದಿನಗಣನೆ ಆರಂಭ ಆಗಿದೆ ಇದೇನು ಸರಿಯಾಗಿ ಒಂದೂವರೆ ವರ್ಷಕ್ಕೆ ಇಡೀ ಜಗತ್ತೇ ಕಾದು ಕುಳಿತಿರುವ ಪ್ಯಾರಿಸ್ ಒಲಿಂಪಿಕ್ಸ್ ಶುರುವಾಗಲಿದೆ ಈ ಹೊತ್ತಲೇ ಭಾರತ ಕೂಡ ಭವಿಷ್ಯದ ಕ್ರೀಡಾಪಟುಗಳನ್ನು ಯೋಧರಂತೆ ಸನ್ನದ್ಧಗೊಳಿಸ್ತಾ ಇದೆ ಒಲಿಂಪಿಕ್ಸ್ನಲ್ಲಿ ಭಾರತದ ಪರ ಪದಕ ಭೇಟಿಯಾಡಲು ಭಾರತದ ಯುವ ಪಡೆ ಸಜ್ಜಾಗ್ತಾ ಇದೆ ಈ ಸಂದರ್ಭದಲ್ಲಿ ಖೇಲೋ ಇಂಡಿಯಾ ಭಾರತದ ಯುವ ಕ್ರೀಡಾಪಟುಗಳಿಗೆ ಹೊಸ ಹುಮ್ಮಸ್ಸು ನೀಡುವುದಕ್ಕೆ ಸಜ್ಜಾಗಿದೆ ಖೇಲೋ ಇಂಡಿಯಾ ಐದನೇ ಆವೃತ್ತಿ ಅಬ್ಬರ ಭೋಪಾಲ್ ಕ್ರೀಡಾಂಗಣದಲ್ಲಿ ಸಂಭ್ರಮ ಸಡಗರ ಭಾರತದ ಯುವ ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಖೇಲೋ ಇಂಡಿಯಾ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾದಂಥ ದೇಶದ ಮಹತ್ವದ ಕ್ರೀಡಾಕೂಟಕ್ಕೆ ಈಗ ಐದರ ಹರೆಯ ಐದನೇ ಆವೃತ್ತಿಯನ್ನು ಆಯೋಜಿಸುವುದಕ್ಕೆ ಮಧ್ಯಪ್ರದೇಶ ಕಳೆದ ಕೆಲವು ತಿಂಗಳುಗಳಿಂದ ತಯಾರಿಯಲ್ಲಿ ತೊಡಗಿದೆ ಇದೀಗ ಆ ತಯಾರಿಗೆ ಪ್ರತಿಫಲ ದೊರಕುವಂಥ ಸಮಯ ಬಂದಿದ್ದು ಕ್ರೀಡಾಕೂಟ ಜನವರಿ ಮೂವತ್ತರಿಂದ ಫೆಬ್ರವರಿ ಹನ್ನೊಂದರ ತನಕ ಮಧ್ಯಪ್ರದೇಶದ ಎಂಟು ವಿವಿಧ ನಗರಗಳಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಭೋಪಾಲ್ ಸೇರಿದಂತೆ ಇಂದೋರ್ ಮತ್ತು ಉಜ್ಜಯಿನಿ ಗ್ವಾಲಿಯರ್ ಜಬಲ್ಪುರ್ ಮಂಡ್ಲಾ ಬಾಲಾಘಾಟ್ ಹಾಗೂ ಮಹೇಶ್ವರ್ ನಗರಗಳಲ್ಲಿ ಖೇಲೋ ಇಂಡಿಯಾ ಕ್ರೀಡಾಕೂಟ ಅದ್ಧೂರಿಯಾಗಿ ಸಂಭ್ರಮದಿಂದ ನಡೆಯಲಿದೆ ಒಲಿಂಪಿಕ್ಸ್ ಪದಕ ಭೇಟಿಗೆ ಈಗಲೇ ಸಿದ್ಧತೆ ಅರ್ಹ ಸ್ಪರ್ಧಿಗಳಿಗೆ ಐದು ಲಕ್ಷ ಧನ ಸಹಾಯ ಖೇಲೋ ಇಂಡಿಯಾ ಕ್ರೀಡಾಕೂಟ ಎರಡು ವಿಭಾಗಗಳಲ್ಲಿ ನಡೆಯುತ್ತೆ ಒಂದು ಹಂತದಲ್ಲಿ ಹದಿನೇಳು ವರ್ಷ ಒಳಗಿನ ಚಿಣ್ಣರು ಹಾಗೂ ಇನ್ನೊಂದು ಹಂತದಲ್ಲಿ ಇಪ್ಪತ್ತೊಂದು ವರ್ಷದ ಒಳಗಿನ ಯುವಕರಿಗಾಗಿ ಕ್ರೀಡಾಕೂಟ ಆಯೋಜನೆ ಆಗಿದೆ ಇದೀಗ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಮಧ್ಯಪ್ರದೇಶ ಸಜ್ಜಾಗಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆಲುವಿಗಾಗಿ ಸೆಣೆಸಾಡಲಿದ್ದಾರೆ ಹೀಗೆ ಸ್ಪರ್ಧಿಸುವ ಸ್ಪರ್ಧಿಗಳ ಪೈಕಿ ಉತ್ತಮವಾಗಿ ಆಟವಾಡಿ ಗಮನ ಸೆಳೆಯುವಂಥ ಸ್ಪರ್ಧಿಗಳಿಗೆ ಪ್ರೋತ್ಸಾಹವನ್ನು ಕೂಡ ಕೊಡಲಾಗುತ್ತೆ ಒಂದು ಸಾವಿರ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಅವರ ಕ್ರೀಡಾ ಭವಿಷ್ಯಕ್ಕೋಸ್ಕರ ಬೃಹತ್ ಮೊತ್ತದ ಸ್ಕಾಲರ್ಶಿಪ್ ಅನ್ನು ಕೊಡಲಾಗುತ್ತೆ ಸತತ ಎಂಟು ವರ್ಷಗಳ ಕಾಲ ಸುಮಾರು ಐದು ಲಕ್ಷ ರೂಪಾಯಿ ಸಹಾಯಧನವನ್ನು ಕೂಡ ಆಯ್ಕೆಯಾಗುವ ಪ್ರತಿ ಕ್ರೀಡಾಪಟುವಿಗೂ ನೀಡಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ದೆಹಲಿಯಲ್ಲಿ ನಡೆದಿದ್ದಂಥ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಮೊದಲ ಆವೃತ್ತಿಯ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಸ್ಸಾಂನಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆಯೋಜನೆಯಾಗಿತ್ತು ಕಳೆದ ಬಾರಿ ಕೊರೋನಾ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕ್ರೀಡಾಕೂಟ ತಡವಾದರೂ ಕೂಡ ಹರಿಯಾಣದಲ್ಲಿ ಅದ್ಧೂರಿಯಾಗಿ ನಡೆದಿತ್ತು ಈಗ ಮಧ್ಯಪ್ರದೇಶದ ಎಂಟು ನಗರಗಳಲ್ಲಿ ಮತ್ತೊಮ್ಮೆ ಅದ್ಧೂರಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಸಲಾಗ್ತಾ ಇದೆ ಈ ಬಾರಿ ಜನವರಿ ಮೂವತ್ತರಿಂದ ಫೆಬ್ರವರಿ ಹನ್ನೊಂದರ ತನಕ ಈ ಕ್ರೀಡಾಕೂಟ ನಡೆಯುತ್ತೆ ಮಹಾರಾಷ್ಟ್ರ ಸ್ಪರ್ಧಿಗಳ ಅಬ್ಬರ ಜೋರು ಕಳೆದ ಆವೃತ್ತಿಯಲ್ಲಿ ಮಿಂಚಿದ್ದ ಕರ್ನಾಟಕ ಹಿಂದಿನ ಆವೃತ್ತಿಗಳಿಗಿಂತ ಭಿನ್ನವಾಗಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನ ಆಯೋಜನೆ ಮಾಡಲಾಗ್ತಾ ಇದೆ ಈವರೆಗೂ ನಡೆದಿರುವಂತಹ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಾಲ್ಕು ಆವೃತ್ತಿ ಪೈಕಿ ಎರಡು ಆವೃತ್ತಿಗಳಲ್ಲಿ ಮಹಾರಾಷ್ಟ್ರ ರಾಜ್ಯ ಅಗ್ರಸ್ಥಾನವನ್ನು ಪಡೆದು ಮಿಂಚಿದ್ರು ಇನ್ನೆರಡು ಆವೃತ್ತಿಗಳ ಪೈಕಿ ಎರಡೂ ಆವೃತ್ತಿಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆಯುವ ಮೂಲಕ ಮಹಾರಾಷ್ಟ್ರ ರಾಜ್ಯದ ಸ್ಪರ್ಧಿಗಳು ಮಿಂಚಿದ್ದಾರೆ ಕಳೆದ ಬಾರಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಕರ್ನಾಟಕ ಆಟಗಾರರು ಇಪ್ಪತ್ತೆರಡು ಚಿನ್ನ ಹದಿನೇಳು ಬೆಳ್ಳಿ ಹಾಗೂ ಇಪ್ಪತ್ತೆಂಟು ಕಂಚಿನ ಪದಕ ಪಡೆಯುವ ಮೂಲಕ ಮೂರನೇ ಸ್ಥಾನವನ್ನು ಪಡೆದು ಮಿಂಚಿದರು ಈ ಬಾರಿ ಮಧ್ಯಪ್ರದೇಶದಲ್ಲಿ ನಡೀತಾ ಇರುವಂಥ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಐದನೇ ಆವೃತ್ತಿಯಲ್ಲೂ ಕೂಡ ಕರುನಾಳ ಸ್ಪರ್ಧಿಗಳು ಮತ್ತೆ ಮುಂಚೂಣಿಯ ಹೋರಾಟವನ್ನು ನೀಡುವಂಥ ನಿರೀಕ್ಷೆ ಇದೆ ಹೀಗಾಗಿ ನಮ್ಮ ನಾಡಿನ ಕ್ರೀಡಾಪಟುಗಳನ್ನು ಬೆಂಬಲಿಸುವುದಕ್ಕೆ ಕರ್ನಾಟಕದ ಸಾವಿರಾರು ಮಂದಿ ಮಧ್ಯಪ್ರದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಜಗತ್ತಿನ ಶಕ್ತಿಶಾಲಿ ದೇಶ ಭಾರತ ಕ್ರೀಡಾ ಕ್ಷೇತ್ರದಲ್ಲಿ ಬೇಕಿದೆ ಮತ್ತಷ್ಟು ಅಭಿವೃದ್ಧಿ ಭಾರತ ವಿಶ್ವಗುರುವಿನ ಸ್ಥಾನ ಅಲಂಕರಿಸುವುದಕ್ಕೆ ಸಜ್ಜಾಗ್ತಾ ಇದೆ ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಎಲ್ಲ ವಿಭಾಗದಲ್ಲೂ ಭಾರತವನ್ನು ಬಲಪಡಿಸುವಂಥ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಹೀಗಾಗಿ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದಲೇ ಖೇಲೋ ಇಂಡಿಯಾ ಯೋಜನೆಗೆ ಚಾಲನೆಯನ್ನು ಕೊಟ್ಟಿತ್ತು ಇದರ ಉದ್ದೇಶ ದೇಶದ ಕ್ರೀಡಾ ಮೂಲಸೌಕರ್ಯವನ್ನು ಹೆಚ್ಚಿಸುವ ಜೊತೆಗೆ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ಪಡೆಯುವುದಕ್ಕೆ ಪ್ರೋತ್ಸಾಹವನ್ನು ನೀಡುವುದು ಜಿಲ್ಲೆಗೊಂದು ಖೇಲೋ ಇಂಡಿಯಾ ಕೇಂದ್ರ ಸ್ಥಾಪಿಸೋದು ಈ ಪೈಕಿ ಅದೇ ಕೇಂದ್ರದಲ್ಲಿ ಒಟ್ಟು ಮೂರು ಕ್ರೀಡೆಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡೋದು ಖೇಲೋ ಇಂಡಿಯಾ ಕ್ರೀಡಾಕೂಟದ ಪ್ರಮುಖ ಉದ್ದೇಶ ಆಗಿದೆ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅದರಲ್ಲೂ ವಿಶೇಷವಾಗಿ ಒಲಿಂಪಿಕ್ಸ್ನಲ್ಲಿ ಭಾರತ ಕ್ರೀಡಾಪಟುಗಳ ಸಾಧನೆ ತೃಪ್ತಿದಾಯಕವಾಗಿಲ್ಲ ಆದರೆ ಭಾರತಕ್ಕಿಂತಲೂ ಗಾತ್ರದಲ್ಲಿ ಚಿಕ್ಕದಾದಂಥ ಮತ್ತು ಅತಿ ಕಮ್ಮಿ ಜನಸಂಖ್ಯೆ ಇರುವ ರಾಷ್ಟ್ರಗಳು ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮಿಂಚ್ತಾ ಇದ್ದಾರೆ ಈ ಕಾರಣಕ್ಕಾಗಿ ದೇಶದ ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಯನ್ನು ತರೋದಕ್ಕೆ ಮೋದಿಯವರ ಮುಂದಾಳತ್ವದಲ್ಲಿ ಕೇಂದ್ರ ಸರ್ಕಾರ ಖೇಲೋ ಇಂಡಿಯಾ ಅನ್ನುವಂಥ ಕ್ರೀಡಾಕೂಟವನ್ನು ಜಾರಿಗೆ ತಂದಿತ್ತು ಹೀಗೆ ಖೇಲೋ ಇಂಡಿಯಾ ಯೋಜನೆ ಜಾರಿಯಾಗಿ ಯಶಸ್ವಿಯಾಗಿ ಐದು ವರ್ಷ ಪೂರೈಸ್ತಾ ಇದೆ ನೂರು ವರ್ಷದಲ್ಲಿ ಬಂದಿದ್ದು ಬೆರಳೆಣಿಕೆಯಷ್ಟು ಮೆಡಲ್ಸ್ ಭವಿಷ್ಯದ ಭಾರತಕ್ಕೆ ಭದ್ರ ಬುನಾದಿ ಅಂದ ಹಾಗೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬಂದ ನಂತರ ಸ್ವಾತಂತ್ರ್ಯ ಭಾರತ ಅದರಲ್ಲೂ ಸ್ವತಂತ್ರ ಭಾರತ ಹತ್ತೊಂಬತ್ತು ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದೆ ಆದರೆ ಈ ಕ್ರೀಡಾಕೂಟಗಳಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಇರಲೇ ಇಲ್ಲ ಎಂಬುದು ಭಾರತೀಯರಿಗೆ ಬೇಸರದ ಸಂಗತಿ ಆ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಸ್ವತಂತ್ರ ಭಾರತ ಈವರೆಗೂ ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಹತ್ತು ಚಿನ್ನದ ಪದಕವನ್ನು ಗಳಿಸಲು ಆಗಿಲ್ಲ ಎರಡು ಸಾವಿರದ ಎಂಟರಲ್ಲಿ ಅಭಿನವ್ ಬಿಂದ್ರಾ ಶೂಟಿಂಗ್ನಲ್ಲಿ ಇಪ್ಪತ್ತೆಂಟು ವರ್ಷದ ಬಳಿಕ ಗೋಲ್ಡ್ ಮೆಡಲನ್ನು ಗೆದ್ದಿದ್ರು ಇದನ್ನು ಬಿಟ್ಟರೆ ಮತ್ತೊಂದು ಚಿನ್ನ ಪದಕ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ನಲ್ಲಿ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋನಲ್ಲಿ ಮತ್ತೊಂದು ಗೋಲ್ಡ್ ಮೆಡಲನ್ನು ಭಾರತಕ್ಕೆ ತಂದುಕೊಟ್ರು ಅಷ್ಟಕ್ಕೂ ಭಾರತ ಸಾವಿರದ ಒಂಬೈನೂರರಲ್ಲಿ ಮೊದಲ ಬಾರಿಗೆ ಒಲಂಪಿಕ್ಸ್ಗೆ ಎಂಟ್ರಿ ಕೊಟ್ಟಿತ್ತು ಅಲ್ಲಿಂದ ಇಲ್ಲಿಯ ತನಕ ನಡೆದಿರುವಂಥ ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಕೇವಲ ಮೂವತ್ತೈದು ಪದಕಗಳನ್ನು ಮಾತ್ರ ಭಾರತ ಗೆದ್ದಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ಆರು ಗೆದ್ದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋ ಒಲಿಂಪಿಕ್ನಲ್ಲಿ ಗೆದ್ದ ಏಳು ಪದಕ ಈವರೆಗಿನ ಅತಿ ಹೆಚ್ಚು ಪದಕಗಳ ಪೈಕಿ ಅಂತೇಳಿ ಸಾಧನೆಯನ್ನು ಮಾಡಿದೆ ಇನ್ನೊಂದು ಕಡೆ ಸಾಕಷ್ಟು ವರ್ಷಗಳಿಂದ ಭಾರತದಲ್ಲಿ ಕ್ರೀಡೆ ಅಂದರೆ ಕೇವಲ ಕ್ರಿಕೆಟ್ ಮಾತ್ರ ಅಂತ ಹೇಳುವಂಥ ವಾತಾವರಣ ಕೂಡ ಇದೆ ಕ್ರಿಕೆಟ್ ಅಬ್ಬರದಲ್ಲಿ ಅಥ್ಲೆಟ್ಗಳು ಸೊರಗಿದ್ದಾರೆ ಚೆಸ್ ಸೇರಿದಂತೆ ಬ್ಯಾಡ್ಮಿಂಟನ್ ಬಿಲ್ಲುಗಾರಿಕೆ ಮುಂತಾದ ಕ್ರೀಡೆಗಳಲ್ಲಿ ಭಾರತದ ಕ್ರೀಡಾಪಟುಗಳು ಸಖತ್ತು ಸ್ಪರ್ಧೆಯನ್ನು ಕೊಡ್ತಾ ಇದ್ದರೂ ಕೂಡ ಅವರು ಯಾರೂ ಮುನ್ನೆಲೆಗೆ ಬರ್ತಾ ಇಲ್ಲ ಇದೆಲ್ಲವನ್ನ ನೋಡಿ ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಧಾನಿ ಮೋದಿ ಸರ್ಕಾರ ಖೇಲೋ ಇಂಡಿಯಾದಂತಹ ಬೃಹತ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ ರಾಜ್ಯಗಳಿಗೆ ಕೋಟಿ ಕೋಟಿ ಅನುದಾನ ಪ್ರತಿ ಜಿಲ್ಲೆಯಲ್ಲೂ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಅಷ್ಟಕ್ಕೂ ಎರಡು ಸಾವಿರದ ಇಪ್ಪತ್ತರ ಒಲಿಂಪಿಕ್ಸ್ ಬಳಿಕ ಭಾರತದ ಕ್ರೀಡಾ ಲೋಕದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಭಾರತ ಒಂದು ಚಿನ್ನ ಎರಡು ಬೆಳ್ಳಿ ಪದಕಗಳು ಸೇರಿದಂತೆ ಒಟ್ಟು ಏಳು ಪದಕದ ಬೇಟೆಯನ್ನು ಆಡಿ ಭಾರತೀಯರಲ್ಲಿ ಹೊಸ ನಿರೀಕ್ಷೆಯನ್ನು ಹುಟ್ಟುಹಾಕಿದರು ಇದೇ ರೀತಿ ಮುಂಬರುವಂಥ ವರ್ಷಗಳಲ್ಲೂ ಕೂಡ ಒಲಿಂಪಿಕ್ಸ್ ಕೂಟಗಳಲ್ಲಿ ಭಾರತದ ಕ್ರೀಡಾಪಟುಗಳು ಮಿಂಚುವಂತೆ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಅರ್ಹ ಸ್ಪರ್ಧಿಗಳಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ಭಾರತವನ್ನು ಜಾಗತಿಕ ಕ್ರೀಡಾಲೋಕದಲ್ಲಿ ಮಿನುಗುವಂತೆ ಮಾಡೋದಕ್ಕೆ ಸನ್ನದ್ಧವಾಗಿದೆ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಕ್ರೀಡಾಪಟುಗಳನ್ನು ಮಾತ್ರ ಸಜ್ಜುಗೊಳಿಸುತ್ತಾ ಇಲ್ಲ ಕ್ರೀಡಾಪಟುಗಳ ಜೊತೆ ಜೊತೆಗೆ ಕ್ರೀಡಾ ತರಬೇತಿ ನೀಡುವಂಥ ಶಿಕ್ಷಕರಿಗೂ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಈ ಮೂಲಕ ವಿದ್ಯಾರ್ಥಿಗಳು ಕಾಲೇಜು ದಿನಗಳಿಂದಲೇ ಒಲಿಂಪಿಕ್ಸ್ಗೆ ಸನ್ನದ್ಧವಾಗುವುದಕ್ಕೆ ಸಾಧ್ಯವಾಗ್ತಾ ಇದೆ ಹಾಗೆ ಕ್ರೀಡಾ ಮೂಲಸೌಕರ್ಯ ಕಲ್ಪಿಸುವುದಕ್ಕೆ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಕೋಟಿ ಕೋಟಿ ಹಣವನ್ನು ನೀಡುತ್ತಾ ಇದೆ ಕೇಂದ್ರ ಸರ್ಕಾರ ಅತ್ಯುತ್ತಮ ಮೂಲಸೌಕರ್ಯವನ್ನು ಕಲ್ಪಿಸಿ ಸ್ಪರ್ಧೆಗಳನ್ನು ಆಯೋಜಿಸಲಾಗ್ತಾ ಇದೆ ಉತ್ತಮ ತರಬೇತುದಾರರ ಲಭ್ಯತೆಯ ಕಾರಣ ಹೊಸ ಹೊಸ ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇದ್ದಾರೆ ಭಾರತ ಕ್ರೀಡಾ ಭವಿಷ್ಯಕ್ಕೆ ಈ ಬೆಳವಣಿಗೆ ಭರವಸೆ ತುಂಬುತ್ತಾ ಇದೆ ಒಟ್ನಲ್ಲಿ ಭಾರತ ಬದಲಾಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತದ ಭವಿಷ್ಯ ಪ್ರಜ್ವಲಿಸ್ತಾ ಇದೆ ಶಕ್ತಿ ಆರ್ಥಿಕ ಶಕ್ತಿಯಾಗಿ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಳ್ತಾ ಇದೆ ಇದರ ನಡುವೆ ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿಯೂ ಕೂಡ ಅತ್ಯಗತ್ಯವಾಗಿತ್ತು ಕೋಟ್ಯಾಂತರ ಭಾರತೀಯರು ನಮ್ಮ ದೇಶ ಕೂಡ ಒಲಿಂಪಿಕ್ಸ್ನಲ್ಲಿ ಇತರ ದೇಶಗಳಂತೆ ಮಿಂಚಿಲಿ ಅಂತ ನಿರೀಕ್ಷಿಸ್ತಾ ಇದ್ದರು ಈಗ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಮೂಲಕ ಕೋಟ್ಯಾಂತರ ಭಾರತೀಯರ ಆ ಕನಸು ನನಸಾಗ್ತಾ ಇದೆ ಭಾರತದ ಕ್ರೀಡಾ ಭವಿಷ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸುವುದಕ್ಕೆ ಯುವ ಕ್ರೀಡಾಪಟುಗಳು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಖಾಡದಲ್ಲಿ ಸೆಣೆಸಾಡೋದಕ್ಕೆ ಸಜ್ಜಾಗಿದ್ದಾರೆ ಇದಾಗಿತ್ತು ಇದನ್ನು ವಿಶೇಷ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇದೆ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ विस्तारा न्यूज निखर जनपर